गणपतये नमः श्री गुरुभ्यो नमः हरि ओम नमस्कार ಹನುಮನ ಬಗ್ಗೆ ಹಿಂದೆ ಆಡಿದಂತಹ ಕೆಲವು ಮಾತುಗಳು ಮುಂಚೆ ಪ್ರಸಾರವಾಗಿದೆ ಇದೇ ಚಾನಲ್ನಲ್ಲಿ. ದಾಸೋಹಂ ಕೋಸಲೇಂದ್ರಸ್ಯ ಅಂತಕ್ಕಂತಹ ಹೆಸರು, ಅದರ ಲಿಂಕನ್ನು ಈಗ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೇವೆ, ದಯವಿಟ್ಟು ಅದನ್ನು ನೋಡಬೇಕಾಗಿ ಪ್ರಾರ್ಥನೆ. ಇಲ್ಲಿ 100 ಯೋಜನಾ ವಿಸ್ತೀರ್ಣದ ಸಮುದ್ರವನ್ನು ದಾಟಿ ಸೀತೆಯನ್ನು ಕಂಡುಬರುವವರು ಯಾರಿದ್ದೀರಿ ಅಂತ ತಮಗೆ ತಾವು ಪ್ರಶ್ನೆಯನ್ನು ಮಾಡಿಕೊಂಡ ವಾನರರು ಒಬ್ಬೊಬ್ಬರು ತಮ್ಮ ತಮ್ಮ ಸಾಮರ್ಥ್ಯವನ್ನು ಹೇಳ್ತಾರೆ. ಯಾರಿಗೂ ಹೋಗಿ ಸಮುದ್ರವನ್ನು ದಾಟಿ ಸೀತಾನ್ವೇಷಣೆ ಮಾಡಿಕೊಂಡು ಬರ್ತೇವೆ ಅಂತಕ್ಕಂತಹ ಒಂದು ಕಾನ್ಫಿಡೆನ್ಸ್ ಇರೋದಿಲ್ಲ. ಹನುಮದೇವರು ಸುಮ್ಮನೆ ಕೂತ್ಕೊಂಡಿರ್ತಾರೆ, ಅವರೇನು ಹೇಳಿರೋದಿಲ್ಲ. ಆಗ ಜಾಂಬವಂತಾದಿಗಳು ತಮ್ಮಲ್ಲಿ ಮಾತುಕತೆಯನ್ನಾಡಿ ಈ ಕಾರ್ಯಕ್ಕೆ ಹನುಮಂತನೊಬ್ಬನೇ ಸಮರ್ಥ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ನಿಶ್ಚಯಿಸಿಕೊಂಡು ಹನುಮಂತನನ್ನು ಹುರಿದುಂಬಿಸ್ತಾರೆ, ಪ್ರಾರ್ಥನೆಯನ್ನು ಮಾಡ್ತಾರೆ. ಈ ಕೋಟ್ಯಾಂತರ ನಾವೆಲ್ಲ ಕಪಿವೀರರಿದ್ದೇವೆ, ನಮ್ಮೆಲ್ಲರ ಪ್ರಾಣ ನಿನ್ನ ಕೈಯಲ್ಲಿದೆ, ನಮ್ಮೆಲ್ಲರ ಮಾನ ನಿಮ್ಮ ಕೈಯಲ್ಲಿದೆ, ಯಾಕೆಂದರೆ ಸುಗ್ರೀವ ತುಂಬ ಸ್ಟ್ರಿಕ್ಟ್ ವ್ಯಕ್ತಿ. ಸುಗ್ರೀವಾಗ ನಿಂತು ಈಗಲೂ ಕೂಡ ಹೇಳ್ತೀವಿ ನೋಡಿ, ಅವನು ಸಾಯಿಸಲು ಬಿಡ್ತಾನೆ ಬೇಕಾದ್ರೆ ಕಪಿಗಳನ್ನ, ಕೆಲಸವನ್ನು ಮಾಡಲಿಲ್ಲ ಅಂದ್ರೆ ಅಂತಕ್ಕಂತಹ ಒಂದು ವಿಚಾರ. ಅವನು ತುಂಬ ಕಟ್ಟುನಿಟ್ಟಾದ ಒಂದು ಶಿಸ್ತಾದ ಒಂದು ಆಜ್ಞೆಯನ್ನು ಮಾಡ್ತಕ್ಕಂಥವ ಅಂತ. ಹಾಗೆ ನಮ್ಗೆ ಆಗಲೇ ಲೇಟ್ ಆಗಿದೆ, ಸೀತಾನ್ವೇಷಣೆಯ ಅವಧಿ ಮೀರಿದೆ, ಆದರೂ ಸಹ ನಾವು ಸೀತೆಯನ್ನು ಹುಡುಕಿಕೊಂಡು ಒಳ್ಳೆ ಸುದ್ದಿಯನ್ನು ಕೊಡಬೇಕಾಗಿದೆ, ಅಟ್ಲೀಸ್ಟ್ ಲೇಟ್ ಆದರೂ ಸಹ ಅಂತ. ಅದರಿಂದ ನೀನು ಒಬ್ಬನೇ ಇದಕ್ಕೆ ಸಮರ್ಥ, ನೀನು ಇದನ್ನು ಮಾಡೋದ್ರಿಂದ ನಮ್ಮ ಎಲ್ಲ ಒಂದು ಪ್ರಾಣ ಉಳಿಯುತ್ತೆ ಹಾಗೆ ಅಂತೆಲ್ಲ ಹೇಳ್ತಾರೆ. ಆಗ ಹನುಮ ತನ್ನ ಶಕ್ತಿಯನ್ನು ಜಾಗೃತಗೊಳಿಸ್ತಾನೆ. ಅವನು ಅಷ್ಟಸಿದ್ಧಿಗಳನ್ನು ಪಡೆದಿರುವಾತ, ಅದರಲ್ಲಿ ಅಷ್ಟಸಿದ್ಧಿಗಳಲ್ಲಿ ಒಂದು ಮಹಿಮಾ ಅಂತಕ್ಕಂತಹ ಸಿದ್ಧಿ. ಮಹಿಮಾ ಅಂದರೆ ತನಗೆ ಬೇಕಾದಾಗ ತನಗೆ ಬೇಕಾದಷ್ಟು ದೊಡ್ಡದಾಗಿ ದೇಹವನ್ನು ಹಿಗ್ಗಿಸಿಕೊಳ್ತಕ್ಕಂತಹ ಶಕ್ತಿ. ಸಮುದ್ರ ದೊಡ್ಡದಾಗಿರೋದ್ರಿಂದ ಅದನ್ನು ದಾಟಲಿಕ್ಕೆ ತಾನು ದೊಡ್ಡವನಾಗಬೇಕು, ದೇಹವನ್ನು ಹಿಗ್ಗಿಸಿಕೊಳ್ಳಬೇಕು ಅನ್ನುವ ದೃಷ್ಟಿಯಿಂದ ನೋಡಿ, ಇದೊಂದು ಸೈನ್ಸು ಟೆಕ್ನಾಲಜಿ ಒಂದು ಲಾಜಿಕ್ ಎಲ್ಲ ಇದೆ ಅದರಲ್ಲಿ. ಆ ದೃಷ್ಟಿಯಿಂದ ಹಾಗೆ ಅಲ್ಲಿ ಅವರು ಇರುವಂತಹ ಒಂದು ನೆಲದ ಮೇಲೆ ಮಾಡಿಕೊಂಡ್ರೆ ಅದು ತೊಂದರೆ ಆಗುತ್ತೆ ಬೇರೆ ಸುತ್ತ ಇರೋ ಕಪಿಗಳಿಗೆಲ್ಲ, ಮತ್ತೆ ಅಲ್ಲಿ ಆ ಭೂಮಿ ಕುಸಿಯುವ ಸಾಧ್ಯತೆ ಇದೆ. ಅದರಿಂದ ದೊಡ್ಡದಾದ ಒಂದು ಬೆಟ್ಟಕ್ಕೆ ಹೋಗಿ ಮಹೇಂದ್ರಗಿರಿ ಅಲ್ಲಿ ಅದರ ಮೇಲೆ ನಿಂತು ತನ್ನ ದೇಹವನ್ನ ಹಿಗ್ಗಿಸಿಕೊಳ್ತಾನೆ. ಆಕಾಶದವರೆಗೂ ಬೆಳೆದ ದೇಹ ಅಂತ ಹೇಳ್ತಾರಲ್ಲ ಹಾಗೆ, ಆಕಾಶದ ತತ್ತ ಹೋಗುವಂತಹ ಅಂದ್ರೆ ಬಹಳ ಎತ್ತರವಾದಂತಹ ಒಂದು ದೇಹವನ್ನು ಹೊಂದಿದವನಾಗಿ ಅವನು ಅಭಯವನ್ನು ಕೊಡ್ತಾ ಇದ್ದಾನೆ ಇತರ ಕಪಿವೀರರಿಗೆ. ರಾಮನಾಮದ ಮಹಿಮೆಯಿಂದ, ರಾಮನ ಭಕ್ತಿಯಿಂದ, ರಾಮನ ಆಶೀರ್ವಾದದಿಂದ, ರಾಮನ ಕೃಪೆಯಿಂದ ನಾನು ರಾಮ ಬಿಟ್ಟ ಬಾಣದಂತೆ ಹೋಗಿ ಸೀತಾನ್ವೇಷಣೆಯನ್ನು ಮಾಡಿ ಬರ್ತೇನೆ ಅಂತ ಹೇಳ್ತಾ ಇದ್ದಾನೆ. ನೋಡಿ, ಇಲ್ಲಿ ಹನುಮ ನಾನು ಮಾಡ್ತೇನೆ ಅಂತ ಹೇಳಿಕೊಳ್ಳಿಲ್ಲ, ರಾಮನ ಮೇಲೆ ಭಾರ ಹಾಕಿ ರಾಮನ ಭಕ್ತಿಯಿಂದ, ರಾಮನಾಮದ ಬಲದಿಂದ, ರಾಮ ಬಾಣದಂತೆ ಅಂತ ರಾಮ ಶಬ್ದವನ್ನು ಬಳಸ್ತಾ ಇದ್ದಾನೆ, ರಾಮನನ್ನು ನೇತಾ ಇದ್ದಾನೆ. ಇಲ್ಲಿ ರಾಮಬಾಣ ಅಂದ್ರೆ ಅದು ವ್ಯರ್ಥವಾಗದೇ ಇರತಕ್ಕಂಥದ್ದು, ರಾಮ ಬಾಣ ಬಿಟ್ಟ ಅಂದ್ರೆ ಅದು ಗುರಿ ಮುಟ್ಟಲೇಬೇಕು, ಹಾಗೆ ರಾಮ ಬಾಣದಂತೆ ಹೋಗ್ತೇನೆ ಅಂತ ಹೇಳಿದ್ರೆ ಸಿದ್ಧಿ ಆಗತ್ತೆ ಕೆಲಸ ಅಂತ ಹೀಗೆ ಹೇಳ್ತಾ ಇದ್ದಾನೆ. ಹಾಗೆ ಉಳಿದ ಕಪಿವೀರರು, ನೀನು ಹೋಗಿ ಬಾ, ನಿನಗೆ ಒಳ್ಳೆಯದಾಗಲಿ, ನಾವೆಲ್ಲ ನಿನಗೆ ಶುಭವನ್ನ ಹಾರೈಸ್ತಾ ಇರ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲಿಗೆ ಕಿಷ್ಕಿಂಧ ಕಾಂಡ ಮುಗಿಯುತ್ತೆ. ಹೀಗೆ ಆಡಿರತಕ್ಕಂತಹ ತೊದಲು ಮಾತುಗಳಲ್ಲಿ ಇರಬಹುದಾದ ತಪ್ಪುಗಳನ್ನು ಮನ್ನಿಸಿ ಒಳ್ಳೆಯದನ್ನು ಸ್ವೀಕರಿಸಿ ಅಂತ ಪ್ರಾರ್ಥಿಸುತ್ತಾ, ಈ ನುಡಿಗಳನ್ನೆಲ್ಲ ಆಡಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಅಂತ ಹೇಳ್ತಾ, ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು.